ಡಿ ಕೆ ಎಸ್ ಕುಮಾರ್ ಅವ್ರದ್ದು ಒಂಥರ ಅತಿರೇಕದ ನಡೆಗಳು. ಸಾಮಾನ್ಯವಾಗಿ ಮುಖ್ಯಮಂತ್ರಿ ಆದಂಥವರು ಹಿಂದಿನ ಮುಖ್ಯಮಂತ್ರಿಗಳನ್ನು ಹೋಗಿ ಭೇಟಿ ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಹಿಂದೆ ಎಲ್ಲ ಎಸ್ ಎಂ ಕೃಷ್ಣ ಈ ಥರದ್ದೆಲ್ಲ ದೇವೇಗೌಡರನ್ನೆಲ್ಲ ಭೇಟಿ ಮಾಡೋದು. ಇವರು ಸಿ ಎಮ್ ಎಲ್ಲ ಅಂದರೆ ಆ್ಯಕ್ಟಿಂಗ್ ಸಿ ಎಮ್ ಥರ ಈಗ ಎಲ್ಲರನ್ನು ಭೇಟಿ ಮಾಡ್ತಾ ಇದೆ. ನಾನು ಡೆಪ್ಟಿ ಸಿ ಎಮ್ 10 ವರ್ಷದಿಂದನೇ ಆಗಿದ್ದೆ, ಭಾಳ ಜನ ಆಗಿದ್ದಾರೆ. ನಾವ್ಯಾರು ಹೋಗಿ ಯಾರನ್ನು ಮುಖ್ಯಮಂತ್ರಿಗಳನ್ನ ರಿಟೈರ್ಡ್ ಅಂದರೆ ರಿಟೈರ್ಡ್ ಮುಖ್ಯಮಂತ್ರಿಗಳನ್ನ ಯಾರನ್ನು ಭೇಟಿ ಮಾಡಿರಲಿಲ್ಲ. ಒಂಥರ ಅವ್ರಿಗೇನು ಅನಿಸ್ಬಿಟ್ಟಿದೆ, ಸಿದ್ದರಾಮಯ್ಯ ನನಗೆ ಬಿಟ್ಕೊಡಲ್ಲ, ಮುಖ್ಯಮಂತ್ರಿ ಸ್ಥಾನ ನನಗೆ ಸಿಗಲ್ಲ ಅನ್ನೋದು ಗ್ಯಾರಂಟಿ. ಈಗ ಸಿದ್ದರಾಮಯ್ಯನು ಡೆಲ್ಲಿಯಲ್ಲಿ ಹೇಳಿದ್ದಾರೆ ನಾನೇ ಮುಖ್ಯಮಂತ್ರಿ, ಇದೇನು ಸಮ್ಮಿಶ್ರ ಸರ್ಕಾರನ ಅಂತ ಯಾರಿಗೆ ಹೇಳಿದ್ದಾರೆ? ಡಿ ಕೆ ಎಸ್ ಕುಮಾರ್ ಅವ್ರಿಗೆ ಹೇಳಿರೋದು ಜಗತ್ ಜಾಹೀರಾತು. ಅದು ಅದರಿಂದ ಅವ್ರಿಗೆ ಅನಿಸ್ಬಿಟ್ಟಿದೆ, ಅದಕ್ಕೆ ಈಗಲಿಂದನೇ ಓವರ್ಟೇಕ್ ಮಾಡಿ ಏನನ್ನ ಕಿರಿಕಿರಿ ಮಾಡೋಣ ಅಂತ ಹೊರಟಿದ್ದಾರೆ. ಕಿರಿಕಿರಿ ಎಲ್ಲ ಬೀದಿಗೆ ಬಂದರೆ ಈ ಸರ್ಕಾರ ಬಿದ್ದೋಗ್ತದೆ. ಈಗ ಸದ್ಯಕ್ಕೆ ಆ ಥರದ್ದೇನೂ ಇಲ್ಲ. ಈಗ ವಿರೋಧ ಪಕ್ಷದ ನಾಯಕರನ್ನು 3ನೇ ತಾರೀಕು ಅಸೆಂಬ್ಲಿ ಶುರುವಾಗ ಮುಂಚೆ ಅಲ್ಲಿ ಪ್ರಾರಂಭ ಅನೌನ್ಸ್ ಮಾಡ್ತಾರೆ. ರಾಜ್ಯಾಧ್ಯಕ್ಷರದು ಸದ್ಯಕ್ಕೇನು ನನಗೆ ತಿಳಿದ ಪ್ರಕಾರ ರಾಜ್ಯಾಧ್ಯಕ್ಷರದ್ದು ಯಾವುದೇ ರೀತಿ ಒಂದು ಪ್ರಕ್ರಿಯೆ ಯಾವುದು ನಡೀತಾ ಇಲ್ಲ. ಎಲ್ಲನೂ ಕೂಡ ನಮ್ಮ ರಾಜ್ಯದ ಕೋರ್ ಕಮಿಟಿ ಇದೆ, ಆ ಕೋರ್ ಕಮಿಟಿಯಲ್ಲಿ ಇನ್ನೂ ಈ ಥರದ್ದು ಯಾವುದೂ ಚರ್ಚೆ ಆಗಿಲ್ಲ. ಕೋರ್ ಕಮಿಟಿಯಲ್ಲಿ ಚರ್ಚೆ ಆದರೆ ನಾನು ತಿಳಿಸ್ತೇನೆ. 3ನೇ ತಾರೀಕು ಹಾಗೆ ಆಗುತ್ತೆ, 3ನೇ ತಾರೀಕು ಅನೌನ್ಸ್ ಮಾಡ್ತಾರೆ ಯಾರು ಮಾಡಬೇಕು ಅಂತ. ಈಗಾಗಲೇ ಅಭಿಪ್ರಾಯ ಸಂಗ್ರಹಣೆ ಮಾಡಿದ್ದಾರೆ ನಮ್ಮ ಇನ್ಚಾರ್ಜ್ ಇದ್ದಾರೆ ಅರುಣ್ ಸಿಂಗ್ ಅವರು. 3ನೇ ತಾರೀಕು ನಮ್ಮದೊಂದೇ ಅಂತಲ್ಲ, ಬೇರೆ ಬೇರೆ 4 ರಾಜ್ಯಗಳು ಒಟ್ಟಿಗಿದೆ, ಆ 4 ರಾಜ್ಯಗಳದ್ದು ಸೇರಿ ಒಟ್ಟಿಗೆ ಅನೌನ್ಸನ್ನು ನಮ್ಮ ರಾಷ್ಟ್ರ